ಇಸ್ ನಾನು ಸುಮಲತಾ ಅವ್ರನ್ನ ಬಹಳಷ್ಟು ಫಾಲೋ ಮಾಡ್ತಿರ್ತೀನಿ ಬಹಳಷ್ಟು ನೀವ್ ಆಗ್ಲೇ ಹೇಳಿದಂತೆ ಎಲ್ಲಾ ವಿಚಾರದಲ್ಲಿ ಓಡಾಡ್ತಿರ್ತಾರೆ ಮಾಡ್ತಿರ್ತಾರೆ ಶ್ರೀರಂಗಪಟ್ಟಣದ ಅಲಿ ಶಾಸಕ ರವೀಂದ್ರ ಶ್ರೀಕಂಠ್ ಹೇಳ್ತಾರೆ ಎಲ್ಲಾ ಬರೀ ಡ್ರಾಮಾ ಸಿನಿಮಾ ಟೈಪ್ ಸುಮ್ನೆ ಫೋಟೋ ಶೂಟ್ ಮಾಡ್ತಾರೆ ಇದ್ರ ಮೇಲೆ ಆರ್ ಎಸ್ ಇದ್ರ ಮೇಲೆ ಎಲ್ಲಾ ನಾವ್ ಮಾಡ್ದೆ ನಾವು ಮಾಡಿದೆ ಅಂತಾರೆ ನಿಜವಾದಂತ ಮೀಟಿಂಗ್ ಗಳಿಗೆ ಅಟೆಂಡ್ ಆಗಲ್ಲ ಅವರು ಅಂತ ಅವ್ರ ಮೇಲೆ ಬ್ಲೇಮ್ ಮಾಡ್ತಾರೆ ರವೀಂದ್ರ ಶ್ರೀಕಂಠ್ ನೋಡಿ ಜೀವನವೇ ನಾಟಕ ನಾವೆಲ್ಲಾ ಪಾತ್ರಧಾರಿಗಳು ಈಗ ಮೇಡಮ್ಗೆ ನೀವು ಎಂ ಪಿ ಪಾತ್ರ ಮಾಡಿ ಅಂತ ಹೇಳೋರು ಆ ಪಾತ್ರಕ್ಕೆ ತುಂಬಾ ನ್ಯಾಯಪುಟ್ ಪಾತ್ರ ಮಾಡ್ತಾವೆ ಅವ್ರೊಬ್ಬರು ಸಂಸದರಾಗಿ ಬಾಗಿನ ಕೊಡತ್ತಪ್ಪ ಒಂದಷ್ಟು ಜನ ಬೆಂಬಲಿಗರ ಕರ್ಕೊಂಡು ಹೋಗತ್ತಪ್ಪ ಮತ್ತೆ ಈ ರಾಷ್ಟ್ರ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದೆ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನದಲ್ಲಿ ಒಂದ್ ಡ್ಯಾಮ್ ಮೇಲೆ ನಮ್ಮ ರಾಷ್ಟ್ರ ಧ್ವಜವನ್ನು ಹಿಡಿದು ಆರ್ಸೋದು ತಪ್ಪಾ ನಿಮ್ಗೆ ಏನಾಗುತ್ತೆ ಪ್ರತಿ ಒಂದು ಹೆಜ್ಜೆಗೂ ತಪ್ಪು ಹುಡ್ಕೋದು ಅವ್ರಿಗೂ ಶೋಭೆ ತರದಲ್ಲ ಆಯ್ತು ಮೇಡಮ್ ಒಂದ್ ಮೀಟಿಂಗ್ ಬಂದಿಲ್ಲ ಒಬ್ರು ಸಂಸದರು ಮೂರು ವರ್ಷದಲ್ಲಿ ಎಷ್ಟು ದಿಸಾ ಮಾಡಿದ್ದಾರೆ ಎಷ್ಟು ದಿಸಾ ಸಭೆ ಮಾಡಿದ್ದಾರೆ ಅಕ್ರಮ ಗಣಿಗಾರಿಕೆ ವಿಚಾರ ಬಂದಾಗ ಜೆ ಡಿ ನ ಶಾಸಕರು ಬಂದ್ರೆ ಹೊರತು ಇನ್ನು ಯಾವ ಉಳಿದ ಸಭೆಗೆ ಬಂದಿದ್ದಾರೆ ಇವ್ರಿಗೇನ್ ಬದ್ಧತೆ ಇದೆ ರಾಜಕಾರಣ ಮಾಡೋಣ ಆರೋಗ್ಯಕರವಾಗಿ ಮಾಡಣ ಅಭಿವೃದ್ಧಿ ಪೂರ್ವಕವಾಗಿ ರಾಜಕಾರಣ ಮಾಡಣ ಜನಾಶೀರ್ವಾದ ಇದೆ ಇಬ್ರಿಗೂ ಇದೆ ಜನ ಇರೋದಕ್ಕೆ ಇವ್ರು ಸಂಸದರಾಗಿರೋದು ಅವ್ರು ಶಾಸಕರಾಗಿರೋದು ಅದೊಂಥರ ಆರೋಗ್ಯಕರವಾಗಿರ್ಬೇಕು ಮಾತು ಹೇಳ್ತಿರ್ತೀನಿ ಮಂಡ್ಯ ಜನ ಒತ್ತು ಮೆರೆಸ್ತಾರೆ ಆದಾಗ ಅವ್ರನ್ನ ಹೆತ್ತಾಕ್ತಾರೆ ಉದಾಹರಣೆ ಕೂಡ ಕೊಡ್ತಾ ಇದೆ ನಾನೇ ಕೊಡ್ತೀನಿ ಉದಾಹರಣೆ ಚುನಾವಣೆಯಲ್ಲಿ ಹ್ಮ್ ಪಾರ್ವತಮ್ಮನವ್ರನ್ನ ಅತಿ ಹೆಚ್ಚು ಮತಗಳಿಂದ ಹ್ಮ್ ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡ್ರಿಗೆ ಠೇವಣಿ ಹೋಯ್ತು ಎಗೇನ್ ಎರಡ್ ಸಾವಿರದ ನಾಲ್ಕರಲ್ಲಿ ವಿಜಯಲಕ್ಷ್ಮಿ ಅಮ್ಮನವ್ರು ಗೆಲ್ತಾರೆ ಹ್ಮ್ ಐದು ವರ್ಷ ಸರ್ಕಾರ ಇತ್ಕೊಂಡು ಮೊದಲು ಚುನಾವಣೆಯಲ್ಲಿ ಅವತ್ತು ಎಸ್ ಎಂ ಕೃಷ್ಣ ಸಾಹೇಬ್ರ ಸಂಪೂರ್ಣ ಆಶೀರ್ವಾದ ಇತ್ತು ಹ್ಮ್ ಎಷ್ಟೋ ಹಳ್ಳಿಗಳ ಕಡೆ ಪಾರ್ವತಮ್ಮನವ್ರನ್ನ ಒಳಗಡೆ ಬಿಟ್ಕೊಳಕ್ಕೆ ವಿರೋಧ ಮಾಡ್ತಾರೆ ಹ್ಮ್ ಪಾರ್ವತಮ್ಮನವ್ರು ಸೋಲ್ತಾರೆ ಹ್ಮ್ 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 ಐದು ವರ್ಷದಲ್ಲೇ ಬದಲಾವಣೆಗಳು ಆಯ್ತಲ್ಲ ಹ್ಮ್ 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 ನಮ್ ಜನ ಕೊಟ್ಟು ನೋಡ್ತಾರೆ ಕಿತ್ಕಂಡು ನೋಡ್ತಾರೆ ಓಕೆ ಈಗಾಗ್ಲೇ ಹೇಳ್ತಾ ಇದೆ ಸುಮಲತಾ ಅವರು ಕೇವಲ ಒಂದ್ ಆಂಗಲ್ ಅಲ್ಲ ಸುತ್ತ ಸುತ್ತಮುತ್ತ ಇರೋ ಏಳು ಕ್ಷೇತ್ರದಲ್ಲೂ ಕೂಡ ಈ ಜೆಡಿಎಸ್ ಅಂದ್ರೆ ಎಂಟು ಕ್ಷೇತ್ರ ಬರುತ್ತೆ ಕೆಆರ್ ನಗರ ಸೇರಿದಂತೆ ಎಲ್ಲ ಕಡೆಯೂ ಸಹ ಜೆ ಡಿ ಎಸ್ನವ್ರು ಬಹಳಷ್ಟು ವಿರೋಧ ಮಾಡ್ತಾರೆ ಸೊ ದೀರ್ಘಕಾಲದ ರಾಜಕಾರಣ ಏನಲ್ಲ ಅವ್ರಿಗೆ ಅಮೃಶೋ ರಾಜಕಾರಣ ಮಾಡ್ತಿದ್ರು ಮೊದಲ ಬಾರಿಯ ರಾಜಕಾರಣ ಸಕ್ರಿಯ ರಾಜಕಾರಣದಲ್ಲಿ ಹೋಗ್ತಾ ಇದ್ದಾರೆ ನಾನು ಆಗಲೇ ಹೇಳಿದೆ ಈ ಚುನಾವಣೆಯಲ್ಲಿ ಗೆಲ್ಲಬೇಕಾರೆ ಸುಮಲತಾ ಅವರಿಗೆ ಇದೇ ಕ್ಷೇತ್ರದ ರಮೇಶ್ ಬಾಬು ಬಂಡಿ ಬಂಡಿಸಿದ್ದೇಗೌಡರು ಕೂಡ ಸಪೋರ್ಟ್ ಮಾಡಿದರು ಚುಲರಾಯಸ್ವಾಮಿ ಅವರು ಮಾಡಿದರು ನರೇಂದ್ರ ಸ್ವಾಮಿ ಮಾಡಿದರು ಎಲ್ಲ ಕಾಂಗ್ರೆಸ್ ನಾಯಕರು ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡೋದು ಅಂದರೆ ಹೊರಗಿಂದ ಬಂದು ಪ್ರಚಾರ ಮಾಡಿದ್ರೆ ಒಳಗೊಳಗೆ ಸಪೋರ್ಟ್ ಮಾಡೋದು ಅದು ಗೊತ್ತಿರೋ ವಿಚಾರ ಓಪನ್ ಸೀಕ್ರೆಟ್ ಮಂಡ್ಯದಲ್ಲಿ ಇದು ಸೊ ಈಗಿನ ನಿಲುವು ಒಲವುಗಳು ಲಾಭ ಆಗತ್ತೆ ಅವ್ರ ನಿರ್ಧಾರಕ್ಕೆ ಎಂತೀರಿ ನೋಡಿ ಅವ್ರ ಜೀವನದಲ್ಲಿ ಅವ್ರ ಚುನಾವಣೆ ನಿಲ್ಬೇಕು ಅಂತ ಇರ್ಲಿಲ್ಲ ಮೊಟ್ಟ ಮೊದಲನೇದಾಗಿ ನಾನೇ ಹೋಗಿ ಮಾತಾಡಿದ್ದು ಅವತ್ಕು ಅವ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಬಟ್ ಎಲ್ಲರ ಒತ್ತಾಯದ ಮೇರೆಗೆ ಅವ್ರ ಚುನಾವಣೆಗೆ ನಿಂತರು ಗೆದ್ರು ಚುನಾವಣೆ ಗೆದ್ದಾದ್ಮೇಲೆ ಅಭಿವೃದ್ಧಿ ಆಗ್ಬೇಕಲ್ಲ ರಾಜಕಾರಣ ಬಹಳಷ್ಟು ತಿರುಗಳಾಗವೆ ಎಸ್ ಎಂ ಕೃಷ್ಣ ಸಾಹೇಬ್ರು ಸುದೀರ್ಘವಾದಂತ ರಾಜಕಾರಣವನ್ನು ಕಾಂಗ್ರೆಸ್ ಅಲ್ಲಿ ಮಾಡಿ ಹೋಗ್ಲಿಲ್ವಾ ಹ್ಮ್ 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 ಇದೇ ನಮ್ಮ ಸುಲರಾಯ ಸ್ವಾಮಿಯವರು ಸುದೀರ್ಘವಾದ ರಾಜಕಾರಣವನ್ನು ಜೆ ಡಿ ಎಸ್ ಅಲ್ಲಿ ಮಾಡಿ ಕಾಂಗ್ರೆಸ್ಗೆ ಬರಲಿಲ್ವಾ ಒಂದಷ್ಟು ಕಾರ್ಯಕರ್ತರ ಅಭಿಪ್ರಾಯ ಜಿಲ್ಲೆಯ ಅಭಿವೃದ್ಧಿ ಮುಂದಿನ ರಾಜಕೀಯ ಭವಿಷ್ಯ ಇವೆಲ್ಲವನ್ನು ನೋಡಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ಮಾಡ್ತಾರೆ ಅಂತ ನಾನು ಬಯಸಿದ್ದೀನಿ